ಹಾಯ್ ಎವ್ರಿವನ್, ಅಂದುಕೊಂಡಂತ ಹಾಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲಿಲ್ಲ. ಬಟ್ ಫೈನಲಿ ರಿವೈಸ್ಡ್ ಡೇಟನ್ನು ಪ್ರಕಟ ಮಾಡಿದ್ದಾರೆ. ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಬಂದುಬಿಟ್ಟು ಚೇಂಜಸ್ ಆಗಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನಿಮಗೆ ಸೀಟ್ ಮೆಟ್ರಿಕ್ಸ್ ಅದೇ ರೀತಿ ಫೀ ಸ್ಟ್ರಕ್ಚರ್ ಬಂದುಬಿಟ್ಟು 10ನೇ ತಾರೀಕು 10/2022 11 ಗಂಟೆ ನಂತರ, ಬೆಳಗಿನ ಜಾವ 11 ಗಂಟೆ ನಂತರ ಪ್ರಕಟಣೆ ಮಾಡ್ತಾರೆ. ಅದೇ ರೀತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋಕ್ಕೆ 10ನೇ ತಾರೀಕಿಂದ 12ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿದ್ದಾರೆ. 10/2022 12/2022 ಕಾಲಾವಕಾಶ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಬಂದುಬಿಟ್ಟು 11/10/2022 13:00 13/2022 4:00 ಕೇವಲ 2 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಅಲ್ಲಿ ನೀವು ಆಪ್ಷನ್ ನೋಡಬೇಕಾಗುತ್ತೆ. ಇನ್ನೂ ಕೂಡ ರಿವೈಸ್ ಟೈಮ್ ಟೇಬಲನ್ನು ಕೂಡ ಪ್ರಕಟ ಮಾಡಿದ್ದಾರೆ, ಯಾಕಂದರೆ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ವಿದ್ಯಾರ್ಥಿಗಳಿಗೆ, ಆ ಕಾರಣದಿಂದ ಪೋಸ್ಟ್ಪೋನನ್ನು ಮಾಡಿದ್ದಾರೆ. ನೀವು 10ನೇ ತಾರೀಕಿಂದ ಪ್ರೊಸೆಸ್ ಶುರು ಆಗುತ್ತೆ, ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ ಅಂದ ನಂತರ ವೆರಿಫಿಕೇಷನ್ ಸ್ಲಿಪ್ ನೋಡೋಲ್ಲ ಮಾಡೋಕ್ಕೆ 10ರಿಂದ 9ನೇ ತಾರೀಕುವರೆಗೂ ಟೈಮು. ನಂತರ ಆಪ್ಷನ್ ಎಂಟ್ರಿ 12:00 11ನೇ ತಾರೀಕು 12:30 13ನೇ ತಾರೀಕು 4:00 ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ, ಅದನ್ನು ನೀವು ಕೂಡ ನೋಡ್ಬೋದು.